ಸ್ನೇಹಿತರೆ, ಸಿವಿಲ್ ಸರ್ವೆಂಟ್ಸ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ದೇಶದಲ್ಲಿ ರಾಜಕೀಯ ನಾಯಕರುಗಳ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ ಮಾಜಿ ಸಿವಿಲ್ ಅಧಿಕಾರಿಗಳು ಹೇಳ್ತಾ ಇರ್ತಾರೆ. ಆದರೆ ಕೆಲವರು ದುಡ್ಡಿನ ಆಸೆಗೆ ರಾಜಕೀಯ ನಾಯಕರ ಒತ್ತಡದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಅಂದುಕೊಂಡರೂ ಮನಸ್ಸು ಬದಲಾಯಿಸಿ ನಿಯತ್ತಾಗಿ ಕೆಲಸ ಮಾಡೋದಿಲ್ಲ. ಆದರೆ ನಾನು ಈಗ ಹೇಳಲಿರುವ ಈ ಆಫೀಸರ್ ಮಾಮೂಲಿ ಆಫೀಸರ್ ಅಲ್ಲ. ಇವರ ಹೆಸರು ಹೇಳಿದರೇನೆ ರಾಜಕಾರಣಿಗಳ ಹೃದಯ ಗಡಗಡ ಅಂತ ನಡುಗುತ್ತೆ. ಈ ಕೆಲಸ ಮಾಡಬೇಡ ಎಂದು ಯಾರಾದರೂ ರಾಜಕಾರಣಿ ಹೇಳಿದರೆ ಆಟಕ್ಕೆ ಬಿದ್ದು ಅದೇ ಕೆಲಸ ಮಾಡ್ತಾರೆ ಈ ಆಫೀಸರ್. ಪ್ರಜೆಗಳಿಗೆ ತೊಂದರೆ ಕೊಟ್ಟರೆ ಸರ್ಕಾರವನ್ನು ಕೂಡ ಶೇಕ್ ಮಾಡಿಬಿಡ್ತಾರೆ ಈ ಡೇರಿಂಗ್ ಲೇಡಿ. ಇವರ ಹೆಸರು ಟಿವಿ ಅನುಪಮ. ಕೇವಲ 15 ದಿನಗಳಲ್ಲಿ ಕೇರಳ ಪ್ರಜೆಗಳ ಹಣೆ ಬರಹವನ್ನೇ ಇವರು ಬದಲಾಯಿಸಿಬಿಟ್ಟಿದ್ದಾರೆ. ಫುಡ್ ಮಾಫಿಯಾ ಇಲ್ಲದಂತೆ ಮಾಡಿದ್ದಾರೆ. ಮಂತ್ರಿಗೆ ಸವಾಲು ಹಾಕಿ ಮಂತ್ರಿ ಪದವಿಯಿಂದ ಅವರನ್ನು ಕೆಳಗಿಳಿಸಿದ್ದಾರೆ. ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಈ ಆಫೀಸರ್ ಮಾಡಿದ ಒಳ್ಳೆ ಕೆಲಸಗಳು ಲೆಕ್ಕವೇ ಹಾಕೋಕೆ ಆಗಲ್ಲ. ಟಿವಿ ಅನುಪಮ ಕೇರಳದ ಮಲಪುರಂನಲ್ಲಿ ಜನಿಸಿದರು. ಇವರ ತಂದೆ ಕೆ ಸುಬ್ರಹ್ಮಣ್ಯನ್ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡುತ್ತಾ 2002 ಇವರು ಸತ್ತು ಹೋದರು. ಅನುಪಮರ ತಾಯಿ ಟಿವಿ ರಮಣ ಎನ್ರೋಲ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅನುಪಮನೇ ಮನೆಗೆ ಹಿರಿಮಗಳು. ಚಿಕ್ಕ ವಯಸ್ಸಿನಿಂದಲೇ ಕಲೆಕ್ಟರ್ ಆಗಬೇಕು ಅನ್ನೋದು ಅನುಪಮರ ಕನಸು. ಆಸೆಗೆ ತಕ್ಕಂತೆ ಓದಿನಲ್ಲೂ ಅನುಪಮ ತುಂಬ ಮುಂದೆ ಇದ್ದರು. ಸುಂದರವಾದ ಕುಟುಂಬ ಇರೋದರಲ್ಲೇ ಖುಷಿಯಿಂದ ಎಲ್ಲರೂ ಜೀವನ ಮಾಡುತ್ತಿದ್ದರು. ಆದರೆ ತಂದೆಯ ಸಾವು ಈ ಕುಟುಂಬಕ್ಕೆ ಬರಸಿಡಿಲಿನಂತೆ ಹಾನಿ ಮಾಡಿತ್ತು. ಅನುಪಮ 10ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಗ ತಂದೆ ಕೆ ಸುಬ್ರಹ್ಮಣ್ಯನ್ ಸತ್ತು ಹೋದರು. ಒಂದು ಕಡೆ ಪರೀಕ್ಷೆಗಳು, ಮತ್ತೊಂದು ಕಡೆ ತಂದೆಯ ಸಾವಿನ ದುಃಖ. ಇವೆರಡನ್ನು ಮೀರಿಸಿ ಎಕ್ಸಾಮ್ ಬರೆದು ಇಡೀ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದಿದ್ದಾರೆ. ಇಂಟರ್ನಲ್ಲಿ ಮತ್ತೆ ಸ್ಟೇಟ್ ರ್ಯಾಂಕ್. ಒಂದು ಕಡೆ ಬಿಟೆಕ್ ಓದುತ್ತಲೇ ಸಿವಿಲ್ಸ್ ಕಡೆ ಕೂಡ ಅನುಪಮ ಫೋಕಸ್ ಇಟ್ಟಿದ್ದರು. ಶ್ರಮಕ್ಕೆ ಪ್ರತಿಫಲವಾಗಿ ಮೊದಲ ಅಟೆಂಪ್ಟ್ನಲ್ಲಿ 2010 ಆಲ್ ಇಂಡಿಯಾಗೆ 4ನೇ ರ್ಯಾಂಕ್ ಬರುವುದರ ಮೂಲಕ ಸಿವಿಲ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದರು ಅನುಪಮ. ಈ ಕ್ರಮದಲ್ಲೇ 2015 ಕೇರಳದಲ್ಲಿ ಫುಡ್ ಕಮಿಷನ್ ಚೇರ್ಮನ್ ಆಗಿ ಚಾರ್ಜ್ ತೆಗೆದುಕೊಂಡರು ಅನುಪಮ. ಈ ಪೋಸ್ಟ್ಗೆ ಅಷ್ಟೇನು ಅಧಿಕಾರ ಇರೋದಿಲ್ಲ. ಇರೋದರಲ್ಲೇ ಏನಾದರೂ ಒಳ್ಳೆ ಕೆಲಸ ಮಾಡೋಣ ಅಂದರೆ ಫುಡ್ ಮಾಫಿಯಾದವರು ಲಂಚ ಕೊಟ್ಟು ಬಾಯಿ ಮುಚ್ಚಿಸಿಬಿಡ್ತಾರೆ. ನಂತರ ಮಾಫಿಯಾ ಪ್ರಜೆಗಳ ಆರೋಗ್ಯದ ಜೊತೆ ಆಟ ಆಡುತ್ತಾರೆ. ಆದರೆ ಇದೆಲ್ಲ ಅನುಪಮ ಇಲ್ಲಿಗೆ ಬರುವ ಮುಂಚೆ ನಡೀತಾ ಇತ್ತು. ಅನುಪಮ ಬಂದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. ಪ್ರತಿಯೊಂದು ಸೂಪರ್ ಮಾರ್ಕೆಟ್ಗಳಿಗೆ ದಿಢೀರಂತ ಎಂಟ್ರಿ ಕೊಟ್ಟು ಅಲ್ಲಿನ ಸ್ಯಾಂಪಲ್ಸ್ ತಗೊಂಡು ಟೆಸ್ಟಿಂಗ್ಗೆ ಕಳಿಸಿಕೊಡುತ್ತಿದ್ದರು. ಒಂಚೂರು ಹೆಚ್ಚು ಕಡಿಮೆ ಆದರೆ ಕೇಸ್ ಹಾಕಿ ಶಾಪನ್ನೇ ಕ್ಲೋಸ್ ಮಾಡಿಸುತ್ತಿದ್ದರು. ಈ ಕೆಲಸ ಮಾಡುವಾಗ ಅನುಪಮಗೆ ಅದೆಷ್ಟೋ ಅಡಚಣೆಗಳು. ಸಾಯಿಸಿ ಬಿಡ್ತೀವಿ ಅಂತ ಬೆದರಿಕೆಗಳು ಕೇಳಿ ಬಂದರೂ ತಲೆ ಕೆಡಿಸಿಕೊಳ್ಳದೆ ಡೋಂಟ್ ಕೇರ್ ಎಂದು ತನ್ನ ಕೆಲಸನ ತಾನು ಮಾಡುತ್ತಾ ಇದ್ದರು ಅನುಪಮ. ಕೆಲವು ಅಂಗಡಿಗಳ ಸ್ಥಿತಿಯಂತೂ ತುಂಬಾನೇ ದಾರುಣ. ಕಾರದ ಪುಡಿಯ ಬದಲು ಇಟ್ಟಿಗೆ ಪುಡಿ. ತರಕಾರಿಗಳು ಫ್ರೆಶ್ ಆಗಿ ಕಾಣಿಸಬೇಕು ಅಂತ ತರಕಾರಿಗೆ ಕೆಮಿಕಲ್ಸ್ ಹಾಕ್ತಾಯಿದ್ರು. ಅಕ್ಕಿ ಇಟ್ಟಿಗೆ ರಂಗೋಲಿ ಪುಡಿ. ಹೀಗೆ ಪ್ರತಿ ಐಟಮ್ಗಳು ಕಲಬೆರಕೆ. ಹೀಗೆ ಕೇರಳದಲ್ಲಿ ಎಗ್ಗಿಲದೆ ನಡೀತಿದ್ದ ಫುಡ್ ಮಾಫಿಯಾನ ಅನುಪಮ ಒದ್ದು ಓಡಿಸಿದರು. ಸುಮಾರು 700 ಅಧಿಕ ಕೇಸ್ಗಳನ್ನು ಹಾಕಿ ಭ್ರಷ್ಟರನ್ನು ನೀಚರನ್ನು ಜೈಲಿಗೆ ಕಳಿಸಿದ್ದಾರೆ. ಇದಿಷ್ಟೇ ಅಲ್ಲ, ಕೇವಲ 15 ದಿನಗಳಲ್ಲಿ ಕೇರಳದಲ್ಲಿ ಕಲಬೆರಕೆ ಎಂಬ ಪದವೇ ಇಲ್ಲದಂತೆ ಮಾಡಿದ್ದಾರೆ. ಕೇರಳದಲ್ಲಿ ಪ್ರಜೆಗಳು ತಮ್ಮ ತಮ್ಮ ಮನೆಗಳಲ್ಲಿ ಮನೆ ಮುಂದೆ ಎಷ್ಟು ಜಾಗವಿತ್ತೋ ಅಲ್ಲೆಲ್ಲ ಆದಷ್ಟು ತರಕಾರಿಗಳನ್ನು ಖುದ್ದು ತಾವೇ ಬೆಳೆಯಲು ಶುರು ಮಾಡಿದ್ದರು. ಪ್ರಜೆಗಳ ಸ್ಪಂದನೆ ರಾಜ್ಯ ಸರ್ಕಾರವನ್ನೇ ಆಲೋಚನೆ ಮಾಡುವಂತೆ ಮಾಡಿದೆ. ಜನಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕೇರಳ ಸರ್ಕಾರ ಉಚಿತವಾಗಿ ಡ್ರಿಪ್ ಇರಿಗೇಷನ್, ಬಯೋಗ್ಯಾಸ್ ಪ್ಲಾಂಟ್ಸ್ ಸೌಕರ್ಯ ಕಲ್ಪಿಸಿಕೊಟ್ಟಿದೆ, ಸಬ್ಸಿಡಿ ಕೊಟ್ಟಿದೆ. ಇದು ಎಷ್ಟು ಪರಿಣಾಮಕಾರಿ ಆಗಿದೆ ಅಂದರೆ ಕರ್ನಾಟಕ ತಮಿಳುನಾಡಿನಿಂದ ತರಿಸಿಕೊಳ್ಳುತ್ತಿದ್ದ ತರಕಾರಿಗಳ ಪ್ರಮಾಣವನ್ನು ಗಣನೀಯವಾಗಿ ಇಳಿಕೆ ಮಾಡಿದೆ. ಈ ಕೆಲಸನ ಕಲೆಕ್ಟರ್ ಆಗೋಕ್ಕೂ ಮುಂಚೆ ಅನುಪಮ ಮಾಡಿದರು. ಅದೇ ಕಲೆಕ್ಟರ್ ಆದರೆ ಹೇಗಿರಬಹುದು? ಕಲೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡ ಅನುಪಮ ನಮ್ಮನ್ನು ಯಾರು ಕೇಳ್ತಾರೆ ಅಂತ ಸರ್ಕಾರಿ ಭೂಮಿನ ಅತಿಕ್ರಮಣ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡುತ್ತಿದ್ದ ರಾಜ್ಯ ಸರ್ಕಾರದ ಮಂತ್ರಿ ಥಾಮಸ್ ಚಾಂದಿರ್ ಅವರನ್ನು ಪದವಿಯಿಂದ ಕೆಳಗಿಳಿಸಿ ಮನೆಯಲ್ಲಿರುವಂತೆ ಅನುಪಮ ಮಾಡಿದ್ದಾರೆ. ಅದು ಯಾವ ಸರ್ಕಾರ ಆದರೂ ಸರಿನೇ. ರಾಜಕೀಯ ನಾಯಕರುಗಳ ದರ್ಪ ದುರಂಕಾರ ಒಂದೇ ರೀತಿ ಇರುತ್ತೆ. ಸಮಾಜ ಸೇವೆ ಹೆಸರಿನಲ್ಲಿ ಹಣ ಬಾಚುವುದೇ ಕೆಲವರ ಅಲ್ಲ ಹಲವರ ಗುರಿಯಾಗಿರುತ್ತೆ. ತಮ್ಮ ಹುದ್ದೆಗೆ ಸರ್ಕಾರ ನೀಡುತ್ತಿರುವ ಸಂಬಳ ಸಾಲೋದಿಲ್ಲ ಅಂತ ಕಣ್ಣಿಗೆ ಕಾಣಿಸಿದ ಪ್ರತಿ ಒಂದರಲ್ಲೂ ದೋಚುತ್ತಲೇ ಇರ್ತಾರೆ ರಾಜಕಾರಣಿಗಳು. ಇನ್ನು ಕೆಲವರು ಸರ್ಕಾರಿ ಜಮೀನುಗಳನ್ನೇ ನುಂಗಿಬಿಡ್ತಾರೆ. ಸರ್ಕಾರನೇ ನಮ್ಮದು, ನಮ್ಮನ್ನು ಯಾರು ತಡೀತಾರೆ ಅನ್ನುವ ಅಹಂಕಾರ ಅವರಿಗೆ. ಇದೇ ರೀತಿ ಈ ಮಂತ್ರಿ ಕೂಡ ಅಂದುಕೊಂಡಿದ್ದಾರೆ. ಪ್ರಕೃತಿ ಸೌಂದರ್ಯ ಇರುವ ಕಾಡನ್ನು ನಾಶ ಮಾಡಿ ಒಳ್ಳೆ ವಿಲಾಸಿಮಯವಾದ ರೆಸಾರ್ಟ್ ಕಟ್ಟಬೇಕು ಅನ್ನೋದು ಮಂತ್ರಿ ಪ್ಲಾನ್ ಆಗಿತ್ತು. ಇದಕ್ಕೆ ತಕ್ಕಂಥ
ಕೆಲಸಗಳು ಸ್ಟಾರ್ಟ್ ಆಗಿವೆ. ಆದ್ರೆ ಈ ವಿಷಯ ಕಲೆಕ್ಟರ್ ಅನುಪಮಗೆ ಗೊತ್ತಾಗಿದೆ. ಆ ಸ್ಥಳಕ್ಕೆ ಹೋದ ಅನುಪಮ, ಏನಯ್ಯ ಇಲ್ಲಿ ಮರಗಳು ಇರ್ಬೇಕಲ್ವಾ, ಒಂದು ನದಿ ಇರ್ಬೇಕಲ್ವಾ, ಏನಾಯ್ತು ಅಂತ ತನ್ನ ಜೊತೆ ಕೆಲಸ ಮಾಡುವ ಅಧಿಕಾರಿಗಳನ್ನು ಅನುಪಮ ಕೇಳಿದ್ದಾರೆ. ಮಂತ್ರಿ ಕೊಟ್ಟ ಲಂಚ ಪಡೆದಿದ್ದ ಆಫೀಸರ್ಗಳು ಇಲ್ಲಿ ಯಾವ ನದಿ ಮರಗಳು ಇರಲಿಲ್ಲ ಮೇಡಮ್ ಅಂತ ಹೇಳಿದ್ದಾರೆ. ಆದರೆ ಅನುಪಮ ಮಾತ್ರ ಬಿಡಲಿಲ್ಲ. ಪ್ರತಿಪಕ್ಷಗಳಿಂದ ಬಹಳ ವಿರೋಧ ವ್ಯಕ್ತವಾದರೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಒಳಗೊಳಗೇನೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡಿದ್ದಾರೆ. ಆರೋಪ ಸತ್ಯ ಅಂತ ನಿರೂಪಿಸಿದರೆ ತನ್ನ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಎಂದು ಆ ಮಂತ್ರಿ ಅನುಪಮಗೆ ಸವಾಲು ಹಾಕಿದ್ದಾನೆ. ಇನ್ನು ಆ ಕಾಡು ಅತಿಕ್ರಮಣದ ಕೇಸ್ನ ಸೀರಿಯಸ್ ಆಗಿ ತಗೊಂಡ ಅನುಪಮ ಈ ಕಟ್ಟಡ ಇಲ್ಲದಿದ್ದಾಗ ತೆಗೆದ ಅಲ್ಲಿದ್ದ ನದಿ ಮರಗಳ ಫೋಟೋಗಳು ಸಿಗ್ತಾವ ಅಂತ ಜೂನಿಯರ್ಸ್ಗಳನ್ನು ಕೇಳಿದ್ದಾರೆ. ಪ್ರಯತ್ನ ಮಾಡಬಹುದು ಎಂದು ಜೂನಿಯರ್ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾದರೆ ತಕ್ಷಣ ಕೆಲಸ ಶುರು ಮಾಡಿ, ಇದು ನನಗೆ ತುಂಬ ಇಂಪಾರ್ಟೆಂಟ್ ಕೇಸ್ ಎಂದು ಅನುಪಮ ಆರ್ಡರ್ ಮಾಡಿದ್ದಾರೆ. ವಾರದ ಒಳಗೆ ಫಲ ಸಿಕ್ಕಿದೆ. ನದಿಗೆ ಸೇರಿದ ಸ್ಯಾಟಲೈಟ್ ಫೋಟೋಗಳು ಸಿಕ್ಕಿದ್ದಾವೆ. ಮುಂಚೆ ಆ ಪ್ರದೇಶ ಹೇಗೆ ಇತ್ತು, ಈಗ ಹೇಗೆ ಇದೆ ಎಂದು ಸ್ಪಷ್ಟವಾಗಿ ಕಾಣಿಸುತ್ತಾ ಇತ್ತು ಫೋಟೋದಲ್ಲಿ. ಇನ್ನು ಈ ಸಾಕ್ಷಿಗಳನ್ನೆಲ್ಲ ತಯಾರು ಮಾಡಿ ಒಂದು ಫೈಲ್ ರೆಡಿ ಮಾಡಿ ರೆವಿನ್ಯೂ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅನುಪಮ ಕೊಟ್ಟಿದ್ದಾರೆ. ಇನ್ನು ಅನುಪಮ ಕೊಟ್ಟ ಶಾಕ್ನಿಂದ ಮಂತ್ರಿ ಮಹೋದಯರಿಗೆ ತಲೆ ತಿರುಗುವಂಥ ಶಾಕ್ ಆಗಿದೆ. ಇನ್ನು ಈ ಕೇಸ್ನಿಂದ ಹೇಗಾದರೂ ಬಚ್ಚವಾಗಬೇಕು ಅಂತ ಮಂತ್ರಿ ತಾಮಸ್ ಈ ಕೇಸ್ ವಿಷಯವಾಗಿ ಕೋರ್ಟ್ಗೆ ಹೋಗಿದ್ದಾರೆ. ಈತ ಹಾಕಿದ ಪಿಟಿಷನ್ನ ಕೋರ್ಟ್ ಅರಿದು ಬಿಸಾಕಿದೆ. ಈ ಒಬ್ಬ MLAಯಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ಕೂಡಲೇ ಈತನನ್ನು ಮಂತ್ರಿ ಪದವಿಯಿಂದ ಕೆಳಗಿಳಿಸಬೇಕು ಎಂಬ ಕೂಗು ಕೇಳಲು ಶುರುವಾಗಿದೆ. ಪ್ರಜೆಗಳು ಈ ಸರ್ಕಾರಕ್ಕೆ ಉಗಿಯಲು ಸ್ಟಾರ್ಟ್ ಮಾಡಿದ್ದಾರೆ. ಈ ರೀತಿ ಯಾವುದೇ ಆರೋಪ ಕೇಳಿ ಬಂದಾಗ ಯಾವುದೇ ರಾಜಕಾರಣಿ ಆದರೂ ಏನು ಹೇಳ್ತಾನೆ, ಮಾಮೂಲಿಯಾಗಿ ಆರೋಪ ಸಾಬೀತು ಮಾಡ್ರಿ, ಮಾಡಿದರೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಭ್ರಷ್ಟ ಮಂತ್ರಿ ತಾಮಸ್ ಕೂಡ ಹೇಳಿದ್ದಾನೆ. ಇದು ಕೇರಳ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಕೇರಳ CM ಪಿಣರಾಯಿ ವಿಜಯನ್ ಮಂತ್ರಿ ತಾಮಸ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಧಾರಗಳ ಸಮೇತ ಸಿಕ್ಕಿಬಿದ್ದಿದ್ದರಿಂದ ತಾಮಸ್ ತನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಇದರಿಂದ ಭ್ರಷ್ಟಾಚಾರ ಮಾಡಬೇಕು ಅಂದರೆ ಸಣ್ಣ ಸರ್ಕಾರಿ ಕೆಲಸಗಾರನಿಂದ ಹಿಡಿದು ಮಂತ್ರಿಗಳ ತನಕ ಎದುರುವಂತೆ ಮಾಡಿದರು ಈ ನಿಷ್ಠಾವಂತ ಅಧಿಕಾರಿ ಜಿಲ್ಲಾಧಿಕಾರಿ ಅನುಪಮ. ಈ ರೀತಿ ಅದೆಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ತನ್ನ ಕರ್ತವ್ಯಕ್ಕೆ ನ್ಯಾಯವಾಗಿ ನಡ್ಕೋತಿದ್ದಾರೆ TV ಅನುಪಮ. ಇಂಥ ಪ್ರಾಮಾಣಿಕ ಅಧಿಕಾರಿ ಅನುಪಮರವರಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.